सेकेंड स्टैंडर्ड कन्नड़ा सेकेंड स्टैंडर्ड कन्नड़ा सेकेंड स्टैंडर्ड कन्नड़ा लास्ट क्लास ನಾವು ಏನು ಮಾಡಿದ್ವು ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಪದ್ಯ ಸಾಲುಗಳ ಮುಂದಿನ ಸಾಲುಗಳನ್ನು ಹೇಳಿ ಮಾಡಿದ್ವು ಅಲ್ವಾ ಈಗ ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ ಈಗ ನಮಗೆ ಪದ್ಯ ಗೊತ್ತಿದ್ರೆ ಇದು ಬರೆಯೋ ತುಂಬ ಸುಲಭ ಏನು ಹೇಳಿದ್ದಾರೆ ಈ ಆ ಪಟ್ಟಿಯಲ್ಲಿನ ಪದಗಳಿವೆ ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆ ಹೊಂದಿಸಿ ಬರೆ ಅಂತ ಹೇಳಿದ್ದಾರೆ ಅಲ್ವಾ ಈಗ ಆ ಪಟ್ಟಿ ಏನಿದೆ ಆ ಪಟ್ಟಿ ಏನಿದೆ ನಾವು ಏನನ್ನ ಹೊಂದಿಸಿ ಬರೀಬೇಕು ನೋಡೋಣ ಈಗ ಮೊದಲನೇದು ಊರಿಗೊಬ್ಬ ಊರಿಗೊಬ್ಬ ಅಲ್ವಾ ಎಸ್ ಇಲ್ಲಿ ಬಾಬಟ್ಟಿನಿಂದೆ ಬರುವನಂತೆ ಅಂತಿದೆ ಬರುವನಂತೆ ಅಂತಿದೆ ಅಲ್ವಾ ಇಲ್ಲಿ ಯಾವುದು ಸರಿ ಹೋಗುತ್ತೆ ಅದನ್ನು ಇಲ್ಲಿ ನಾವು ಬರೀಬೇಕಾಗಿ ಬಂದಮೇಲೆ ನಾವು ನೋಡೋಣ ಊರಿಗೊಬ್ಬ ಆ ಪಟ್ಟಿಲಿದೆ ಬಾ ಪಟ್ಟಿಲಿ ಬರುವನಂತೆ ಅಲ್ವಾ ಎಸ್ ಎರಡನೇದು ಎರಡು ಗುಂಡಿ ಬಲು ಎಲ್ಲ ಪದ್ಯದ ಪದಗಳನ್ನೇನೇ ಗುಂಡಿ ಬಲು ಗುಂಡಿ ಬಲು ಅಲ್ಲಿ ಆಸೆಯಂತೆ ಆಸೆಯಂತೆ ಇಲ್ಲಿ ಗುಂಡಿ ಬಲು ಏನಿದೆ ಅದು ಸರಿಯಾದ ಉತ್ತರ ನಾವಿಲ್ಲಿ ಬರೀಬೇಕಾಗುತ್ತೆ ಈಗ ಬರೆಯೋಣ ಮೂರನೇದು ಫಸ್ಟ್ ಏನು ಕೊಟ್ಟಿದಾರಲ್ಲ ನೋಡೋಣ ಮಂತ್ರಿ ಮಗಳ ಮಂತ್ರಿ ಮಗಳ ಇಲ್ಲಿ ಹಳೆಯದಂತೆ ಹಳೆಯ ದಂತೆ ಹಳೆಯದಂತೆ ನಾಲ್ಕನೇದು ಊರಿನ ರಾಜ ನಾಲ್ಕನೇದು ಊರಿನ ರಾಜ
ರಾಜನಂತೆ ರಾಜನಂತೆ ಡ್ಯಾಶ್. ಈಗ ನಾವು ಪದ್ಯ ನಮಗೆ ಗೊತ್ತಿದ್ರೆ ನಮಗೆ ಸರಿಯಾಗಿ ಬರೆಯೋದಕ್ಕೆ ಈಗ ಬರುತ್ತೆ. ಅದಕ್ಕೆ ಪದ್ಯನ ಕಲಿಬೇಕು. ಊರಿಗೊಬ್ಬ ರಾಜನಂತೆ, ಅದರಲ್ಲಿ ರಾಜನಂತೆ ಎಲ್ಲಿ ಬರೀಬೇಕು ನಾವೀಗ ಇಲ್ಲಿ ಬರೀಬೇಕು. ಊರಿಗೊಬ್ಬ ರಾಜನಂತೆ, ಊರಿಗೊಬ್ಬ ರಾಜನಂತೆ. ಇಲ್ಲಿ ನಾವು ಹುಡುಕ್ಲಿ ಅಂತೇಳಿ ಇಲ್ಲಿ ಇದು ಮಾಡಿರ್ತಾರೆ ಅಲ್ವಾ, ಅದು ಬದಲು ಮಾಡಿಕೊಟ್ಟಿರ್ತಾರೆ. ಹಾಂ, ಗುಂಡಿ ಬಲು ಏನದು ತಾಯಿ ಭಾಗ್ಯ ಹಳೆಯದಂತೆ. ಗುಂಡಿ ಬಲು ಹಳೆಯದಂತೆ, ಗುಂಡಿ ಬಲು ಹಳೆಯದಂತೆ ಅಲ್ವಾ. ಮಂತ್ರಿ ಮಗಳ ಇಲ್ಲ ಆಸೆಯಂತಿದೆ ಅಲ್ವಾ, ಮಂತ್ರಿ ಮಗಳ ಆಸೆ ಯಂತೆ, ಮಂತ್ರಿ ಮಗಳ ಆಸೆಯಂತೆ, ಮಂತ್ರಿ ಮಗಳ ಆಸೆಯಂತೆ. ಊರಿಗೊಬ್ಬ ಊರಿನ ರಾಜ ಬರುವನಂತೆ, ಊರಿನ ರಾಜ ಬರುವನಂತೆ, ಊರಿನ ರಾಜ ಬರುವನಂತೆ. ನೋಡಿ ಈಗ ಊರಿಗೊಬ್ಬ ರಾಜನಂತೆ ತಿಳಿದಿತ್ತು ನಾನು, ಊರಿಗೊಬ್ಬ ರಾಜನಂತೆ ಬಂತು. ಗುಂಡಿ ಬಲು ಹಳೆಯದಂತೆ ತಿಳಿದಿತ್ತು ನಾನು, ಗುಂಡಿ ಬಲು ಹಳೆಯದಂತೆ. ಮಂತ್ರಿ ಮಗಳ ಆಸೆಯಂತೆ ತಿಳಿದಿತ್ತು, ಮಂತ್ರಿ ಮಗಳ ಆಸೆಯಂತೆ. ಊರಿನ ರಾಜ ಬರುವನಂತೆ ತಿಳಿದಿತ್ತು, ಊರಿನ ರಾಜ ಬರುವನಂತೆ. ಹೌದಲ್ವಾ? ಎಸ್. ಈಗ ನಮಗೆ ಆ ಪಟ್ಟಿ ಬಾ ಪಟ್ಟಿ ಎರಡು ಮಾಡೋದಕ್ಕೆ ಬಂತು ಅಲ್ವಾ. ನೋಡಿ ಆ ಪಟ್ಟಿಗೆ ಏನಿತ್ತು, ಊರಿಗೊಬ್ಬ ಗುಂಡಿ ಬಲು ಮಂತ್ರಿ ಮಗಳ ಊರಿನ ರಾಜ ಅಂತಿತ್ತು. ಆ ಪಟ್ಟಿಲೇಂತು ಬರುವನಂತೆ ಆಸೆಯಂತೆ ಹಳೆಯದಂತೆ ರಾಜನಂತೆ ತಿತ್ತು ಅಲ್ವಾ. ನಾವೇನು ಮಾಡಬೇಕು ಈಗ, ಅದನ್ನು ಹೊಂದಿಸಿ ಬರೀಬೇಕು. ಆ ಪಟ್ಟಿಗೆ ಸರಿ ಹೊಂದಂಥ ಪದಗಳನ್ನು ಮುಂದೆ ಜಾಗ ಕೊಟ್ಟ ಕಡೆ ಬರೀಬೇಕು. ಊರಿಗೊಬ್ಬ ರಾಜನಂತೆ, ಗುಂಡಿ ಬಲು ಹಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ ಅಲ್ವಾ. ಹಾಗಿದ್ದಾಗ ಇದನ್ನ ಅಳಿಸೋಣ. ಇದಾದಮೇಲೆ ಚಟುವಟಿಕೆ ಅಂತಿದೆ, ಆಕ್ಟಿವಿಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಕನ್ನಡದನ್ನ ಚಟುವಟಿಕೆ ಅಂತೀವಿ ಅಲ್ವಾ. ಎಸ್, ಚಟುವಟಿಕೆ ಏನು ಕೊಟ್ಟಿದ್ದಾರೆ, ಚಟುವಟಿಕೆ ಅಂತ ಏನು, ಒಂದು ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು. ನಾ ಹೇಳ್ತಲಿರ್ತೀವಲ್ವಾ, ನೋಡಿ ಅವರು ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನು ಸರಿಯಾಗಿ. ಏ ಚಿರಂಜೀವಿ, ಈ ಅಕ್ಷರಗಳನ್ನು ಸರಿಯಾಗಿ
ಉಚ್ಚರಿಸು, ಉಚ್ಚಾರ ಮಾಡು ಅಂತ. ಉಚ್ಚಾರ ಮಾಡು ಅಂದರೆ ಹೇಳು, ಉಚ್ಚರಿಸು. ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು, ಈ ಅಕ್ಷರಗಳನ್ನು ಸರಿಯಾಗಿ ಹೇಳು ಅಂತ. ಯಾವ್ಯಾವುದು ನೋಡಿ, ಏನು ಹೇಳಬೇಕು? ಆ ಅನ್ಬಾರ್ದು, ಅದ ಆ ಹೇಳ್ಬೇಕದನ್ನ ಘ ಗ ಅನ್ಬಾರ್ದು, ಗ ಗ ಅನ್ಬಾರ್ದು, ಗ ಘ. ನೋಡಿ ಇದು ಜ, ಇದು ಝ, ಇದು ಜ. ಉಚ್ಚಾರಣೆ ನೋಡಿ, ಜ ಝ. ಈಗ ನೋಡಿ, ಆ ಗಮನಿಸ್ತಿದ್ದೀರಲ್ಲ, ಆ ಅಂದ ಜನ ಅಷ್ಟೇ, ಇದರ ಜನ ಅನ್ನಲ್ಲ ನಾವು ಇದನ್ನು ಜನ. ಫ ಫಲ, ಫಲ ಅಲ್ಲ ಫಲ, ಫ ಫಲ ಅಂದರೆ ಹಣ್ಣು. ಬಾ ಬಾ ಅಷ್ಟೇ ಅದು, ಇನ್ನಿದು ಬಾ. ಲ ಲ ಮ ಮ ಲ ಲ ಹ ಹ ಆಲ ಇದು ಹ ಹ ಆ ಆದರೆ ಇಲ್ಲೇ ಬಂದ್ಬಿಡುತ್ತೆ. ಇದು ಹ ಅಂದಾಗ ಹುಕ್ಲಿಂದ ಬರುತ್ತೆ ಹ ನೋಡಿ, ಇದು ಹ. ಗೊತ್ತಾಯ್ತಲ್ಲ, ಇದು ನಾವು ಹೇಗೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು, ಹೇಗೆ ಅಕ್ಷರಗಳನ್ನು ನಾವು ಉಚ್ಚರಿಸಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ಆವಾಗ ನಾವು ಸ್ವಲ್ಪ ಪ್ರಾಣ ಮಹಾಪ್ರಾಣಗಳೆಲ್ಲ ಅದನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಇದು ಇದು
ಇದು ಇದು ಇದು ಇದು ಗೊತ್ತಾಯ್ತಲ್ಲ ಇದು ಅನುನಾಸಿಕ ಮೂಗ ಹೇಳ್ತೀವಿ ಇದ್ಬಿಟ್ಟಿವೆಲ್ಲ ಅಲ್ಪ ಪ್ರಾಣಿಗಳಿದ್ದು ಜ ಬ ಲ ಳ ಹ ಇಷ್ಟೇ ಇದು ಅನುನಾಸಿಕ ಮೂಗ ಮ ಮ ಅಂತ ಮೂಗಲ್ ಹೇಳ್ತೀವಿ ಇದನ್ನು ಮ ಇವೆಲ್ಲ ಮಹಾಪ್ರಾಣಗಳು ಗೊತ್ತಾಯ್ತಾ ಇದು ದೀರ್ಘ ಸ್ವರಗಳು ಇವೆಲ್ಲ ಇದು ಪ್ಲುತ ಸ್ವರ ಅಂತ ಔ ಅನ್ನೋದು ಪ್ಲುತ ಸ್ವರ ಇದು ಔ ಅನ್ನೋದು ಪ್ಲುತ ಸ್ವರ ಇದೆಲ್ಲ ದೀರ್ಘ ಸ್ವರಗಳು ಆ ಈ ಎ ಓ ಇದ್ಬಿಟ್ಟಿರೋಲ್ಲ ಮಹಾಪ್ರಾಣಗಳು ಖ ಘ ಝ ಛ ಫ ಇವೆಲ್ಲ ಮಹಾಪ್ರಾಣಗಳು ಗೊತ್ತಾಯ್ತಲ್ಲ ಎಸ್ ಮಹಾಪ್ರಾಣ ಅಂದರೆ ಜಾಸ್ತಿ ಉಸಿರನ್ನ ತಗೊಳ್ಳೋದು ಮಹಾಪ್ರಾಣ ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಉಸಿರು ತಗೊಂಡು ಅಲ್ಪ ಪ್ರಾಣ ಇಲ್ಲ ಬಾ ಅಷ್ಟೇ ಅದೇ ಭ ಹೇಳಬೇಕಾದ್ರೆ ಸ್ವಲ್ಪ ಉಸಿರು ಜಾಸ್ತಿ ತಗೋತೀವಿ ಹಾಗೆ ನೆಕ್ಸ್ಟ್ ಒನ್ ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಅಂತ ಕೊಟ್ಟಿದ್ದಾರೆ ಆಯ್ತಾ ನೋಡೋಣ ಯಾವ್ಯಾವ ಪದಗಳು ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಕನ್ನಡದಲ್ಲಿ ಉಚ್ಚಾರ ಬಹಳ ಮುಖ್ಯ ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಆಯ್ತಲ್ಲ ಏನು ಹೇಳ್ತೀವಿ ಅವುಗಳನ್ನು ಸ್ಪಷ್ಟವಾಗಿ ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಸರಿಯಾದ ಅರ್ಥ ಬರುತ್ತೆ ಇಲ್ಲ ತಪ್ಪು ತಪ್ಪು ಅರ್ಥಗಳು ಬರುತ್ತೆ ಅದಕ್ಕೆ ನಾವು ಸರಿಯಾಗಿ ಉಚ್ಚಾರಣೆ ಮಾಡೋದನ್ನು ಕಲಿಬೇಕು ನೋಡೋಣ ಯಾವ್ಯಾವ ಫಲಕ ಫಲಕ ಅಲ್ಲ ಅದು ಫಲಕ ಅನ್ನಬಾರ್ದು ಇದನ್ನು ಫಲಕ ಫಲಕ ಅಂದರೆ ಬೋರ್ಡ್ ಆಯ್ತಾ ಭರತ ನಾನಾಗ ಹೇಳಿದೆ ಇಲ್ಲಾಂದ್ರೆ ಭರತ ಆಗ್ಬಿಡುತ್ತದೆ ಭರತ ಖಗ ಖಗ ಅಂದರೆ ಪಕ್ಷಿ ಖಗ ಅಂದರೆ ಪಕ್ಷಿ ಖಗ ತಂದಳಂತೆ ತಂದಳಂತೆ ನೋಡಿ ತಾಕೊಂಡು ಸೊನ್ನೆ ತಮ್ಮ ಅಂತೀವಿ ಹಾಗಂತ ತಂದಳಂತೆ ಅಂತ ಹೇಳಬಾರ್ದು ತಾಕೊಂಡು ಸೊನ್ನೆ ತಮ್ಮ ಅಂತೀವಿ ಅಂತೇಳಿ ಹಾಕೊಂಡು ಸೊನ್ನೆ ಅಮ್ಮ ತಾಕೊಂಡು ಸೊನ್ನೆ ತಮ್ಮ ಅಂತೀವಿ ಅಲ್ವಾ ಹಾಗೆ ತಮ್ಮ ಅಂದ್ಬಿಟ್ಟು ತಂದಳಂತೆ ಅಲ್ಲ ಅದು ತಂದಳಂತೆ ತಂದಳಂತೆ ತಂದ ಳಂತೆ ಹಾಕೊಂಡು ಸೊನ್ನೆ ಳನ್ ತಾಕೆ ತ್ವತ್ತೆ ತಾಕೊಂಡು ಸೊನ್ನೆ ಳಮ್ ಅಂದ್ಬಿಡು ತಂದ ಳಮ್ತೆ ಅಲ್ಲ ಅದು ತಂದಳಂತೆ ಎರಡನೇ ನೋಡಿ ಘಟನೆ ಘ ಘಟನೆ ಇದು ಘ ಹೇಳಬೇಕು ಇಲ್ಲಿ ಟ ಅಷ್ಟೇ ಇದು ಠ ಅಲ್ಲ ಘ ಇದನ್ನ ಮಾತ್ರ ಓದಬೇಕು ಘಟನೆ ನೋಡಿ ಫ ಲಕ ಫಲಕ ಭ ಇದನ್ನ ಮಾತ್ರ ಭ ರತ ಭರತ ಹಾಗೆ ನೋಡಿ ಖ ಗ ಅಷ್ಟೇ ಅದು ಗ ಖಗ ತಂದಳಂತೆ 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 ಘಟನೆ ಘಟನೆ ನೋಡಿ ಹಾಗೆ ನೋಡಿ ಭಾ ಅಲ್ವಾ ನಾವು ಕುಂತಾಕ್ಷರು ಬರೆದಾಗೆಲ್ಲ ಮಾಡಿದ್ದೀವಿ ಭಾ ಇಳಿ ಭಾ ಇದು ಇಲ್ಲಿ ಬಾ ಇಳಿ ಬಾ ಅಲ್ಲ ನಾನು ಆಗಲೇ ಹೇಳಿದೆ ನಿಮಗೆ ಕರೆದು ಬಾ ಭಾಗ್ಯ ಅನ್ನಬಾರ್ದು ಯಾರ ಮನೆಯಲ್ಲಿ ಯಾರಾದರೂ ಅಕ್ಕಂದು ಯಾರಾದರೂ ಹೆಸರು ಭಾಗ್ಯ ಭಾಗ್ಯ ಅಂತವ್ರು ಯಾರು ದೊಡ್ಡಕ್ಕೆ ನೀವು ಕೂಗಬಾರ್ದು ಅದು ಭಾಗ್ಯ ಅಲ್ಲ ಅದು ಭಾಗ್ಯ ಭಾಗ್ಯ ಅಂದರೆ ಅದೃಷ್ಟ ಅಂತ ಇನ್ನೊಂದು ಅರ್ಥ ಏನಂದರೆ ಅಕ್ಕನ ಹೆಸರು ಭಾಗ್ಯ ಅದೃಷ್ಟ ಅನ್ನೋದಕ್ಕೂ ನಾವು ಭಾಗ್ಯ ನೋಡಿ ಅಜ್ಜ ಅಜ್ಜಗೆ ಜಾವತ್ತು ಅಜ್ಜ ಅಜ್ಜ
ಹಳೆಯ ದಂತೆ ಹಳೆಯ ದಂತೆ ನೋಡಿ ಆಲ ಹಳೆಯದಂತೆ ಹೇಳಬಾರದು ಹಳೆಯದು ಅನ್ನಬಾರದು ಹ ನಾನು ಹೇಳಿದೆ ಆ ಅಂದ್ರೆ ಬಾಯಿಂದ ಬಂದ್ಬಿಡುತ್ತೆ ಇಷ್ಟೇ ಹ ಅಂದಾಗ ಉಸಿರು ಹೊಕ್ಕಲಿಂದಲೂ ಬರುತ್ತೆ ಹಳೆಯದಂತೆ ಹೇಳಬೇಕು ಭಕ್ತ ಭಕ್ತ ಅಲ್ಲ ಭ ಕಾಗೆ ತಾವತ್ತು ಭಕ್ತ ಭಕ್ತ ಶಕ್ತಿ ಶ ಕಾಗುಸು ಕಿ ಕಿಗೆ ತಾವತ್ತು ಶಕ್ತಿ ಮಂತ್ರಿ ಮಕಂ ಸಮಯ ಮಂ ತಾಗುಸು ರಾವತ್ತು ಮಕಂ ಸಮಯ ಮಂ ತಾಗುಸು ರಾವತ್ತು ಮಂತ್ರಿ ಮಂತ್ರಿ ಗೊಂಬೆಯಂತೆ ನೋಡಿ ಗಾಪತ್ವ ಗೋ ಒಂದು ಸೊನ್ನೆ ಗೊಂ ಬಾಕೇತ್ವ ಬೇ ಬಾಕೇತ್ವ ಬೇ ಯಾಕೊಂದು ಸೊನ್ನೆ ಎಂ ತಾಕೇತ್ವ ತೆ ಗೊಂಬೆಯಂತೆ ಗೊಂಬೆಯಂತೆ ಅಲ್ವಾ ಎಸ್ ಏಯ್ ಏಯ್ ಆಕಡೆ ಹೋಗಿ ದಲಾಟೆ ಮಾಡಿ ಎಸ್ ಈಗ ಹೇಳ್ತೀನಿ ನೋಡಿ ಪದಗಳನ್ನು ಇನ್ನೊಂದ್ಸತಿ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಳ್ತೀನಿ ಫಲಕ ಏನು ಹೇಳ್ಬೇಕು ಅದನ್ನ ಫಲಕ ಭರತ ಖಗ 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 ಅಲ್ಲ ಅದು ಖಗ ತಂದಳಂತೆ ತಂದಳಂತೆ ಘಟನೆ 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 ಅನ್ನಬಾರ್ದು ಅದನ್ನು ಘಟನೆ ಭಾಗ್ಯ ಭಾಗ್ಯವಲ್ಲ ಅದು ಭಾಗ್ಯ ಅಜ್ಜ ಅಜ್ಜ ಹಳೆಯ ದಂತೆ ಹಳೆಯ ದಂತೆ ಭಕ್ತ ಏನು ಭಕ್ತ ಶಕ್ತಿ ಮಂತ್ರಿ ಮಂತ್ರಿ ಗೊಂಬೆಯಂತೆ ಗೊಂಬೆಯಂತೆ ಈ ಪಾಠ ಮುಗೀತು ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಪಾಠ ಮಾಡೋಣ ಕೂತ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿ ಓಕೆ ಥ್ಯಾಂಕ್ ಯು